ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಆಳಂದ ರೋಡ್, ಕಲಬುರಗಿ. ಮತ್ತು ಸನ್ರೈಸ್ ಆಸ್ಪತ್ರೆ ಸದಾ ನಿಮ್ಮ ಕಾಳಜಿ ವಹಿಸುತ್ತದೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಕ್ರಿಟಿಕಲ್ ಕೇರ್ ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಸನ್ರೈಸ್ ಆಸ್ಪತ್ರೆ. ಕಲಬುರಗಿಯ ನೂತನ ವಿದ್ಯಾಲಯ ಮೈದಾನದಲ್ಲಿ ನಡೆದ ಕಾಂಗ್ರೆಸ್ ಪರಿವರ್ತನಾ ರ್ಯಾಲಿ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಬೆಂಬಲಿಸಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಪ್ರಚಾರ. ಬಂಜಾರ ಸಮಾಜದ ಸಂಪೂರ್ಣ ಬೆಂಬಲ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿದೆ. ಪೇರ್ಶಿರೂರು ತಾಲೂಕಾ ಪಂಚಾಯತ್ ಸದಸ್ಯ ನಾಮದೇವ್ ರಾಠೋಡ್ ಹೇಳಿಕೆ. ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶರಣ ಬಸವೇಶ್ವರ ಕಾಲೇಜ್ ಆಫ್ ಸೈನ್ಸ್ ದೊಡ್ಡಪಾಪ ಸಭಾಮಂಟಪದಲ್ಲಿ ಅಜಿಂಕ್ಯ ಪರ್ವ 2019 ಉದ್ಘಾಟನೆ. ಕಲಬುರಗಿಯ ಜಯತೀರ್ಥ ಕಲ್ಯಾಣ ಮಂಟಪದಲ್ಲಿ ಜರುಗಿದ ವಿಪ್ರ ಸಂಗಮ 2019 ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಕಲಬುರಗಿ ಶಾಖೆಯ ಉದ್ಘಾಟನಾ ಸಮಾರಂಭ. ಸೀತನೂರು ಹಾಗೂ ಪಾಣೆಗಾವ್ ಗ್ರಾಮಗಳಲ್ಲಿ ಕಳಪೆ ಕಾಮಗಾರಿ ನಡೆಯುತ್ತಿದೆ ಎಂದು ಆರೋಪ. ನಂದಿಕೂರ್ ಗ್ರಾಮ ಪಂಚಾಯತ್ ಸದಸ್ಯ ಪವನ್ ಕುಮಾರ್ ವಳಕೇರಿ ನೇತೃತ್ವದಲ್ಲಿ ಪ್ರತಿಭಟನೆ. ಸುದ್ದಿ ಸಮಯಕ್ಕೆ ಸ್ವಾಗತ, ನಾನು ಸುಜಾತ. ಕಲಬುರಗಿ ನಗರದ ನೂತನ ವಿದ್ಯಾಲಯ ಮೈದಾನದಲ್ಲಿ ಇಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಆಗಮಿಸಿ ಪರಿವರ್ತನಾ ರ್ಯಾಲಿ ನಡೆಸಿ ಡಾ ಮಲ್ಲಿಕಾರ್ಜುನ್ ಖರ್ಗೆ ಪರ ಮತಯಾಚಿಸಿದರು. ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿರುವ ಕಲಬುರಗಿಯಲ್ಲಿ ಕೆಲ ದಿನಗಳ ಹಿಂದೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ರ್ಯಾಲಿ ನಡೆಸಿ ಲೋಕಸಭಾ ಚುನಾವಣೆಯ ರಣಕಹಳೆ ಮೊಳಗಿಸಿದ ಬೆನ್ನಲ್ಲೇ ಅದೇ ಸ್ಥಳದಲ್ಲಿ ಇಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪರಿವರ್ತನಾ ರ್ಯಾಲಿಯನ್ನು ನಡೆಸಲಾಯಿತು. ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಏನು ಒಂದು 5 ಕ್ಷೇತ್ರಗಳಿದ್ದಾವೆ, ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಇಲ್ಲೇ ಉಗ್ರಪ್ಪನವರು ಇದ್ದಾರೆ. ಹೀಗಾಗಿ ನಾವೆಲ್ಲ ಸೇರಿ ಪ್ರಯತ್ನ ಮಾಡಿದ್ರೆ ಇವತ್ತು ಎಲ್ಲರೂ ವಿಶಾಲ ದೃಷ್ಟಿಕೋನದಿಂದ ಒಮ್ಮತದಿಂದ ಇವತ್ತು ಪರಿಶ್ರಮ ಮಾಡಿದ್ರೆ 5 ಸ್ಥಾನಗಳು ನಾವು ಲಕ್ಷ ಲಕ್ಷಕ್ಕಿಂತಲೂ ಹೆಚ್ಚಿನ ಒಂದು ಬಹುಮತದಿಂದ ಗೆಲ್ತೀವಿ. ಇವತ್ತು ಈ ಒಂದು ಲಕ್ಷಾವಧಿ ಜನ, ಸಾವಿರಾರು ಜನ ಇಲ್ಲೇನು ಸೇರಿದಿರಿ, ಜನಸ್ತೋಮ ಇಲ್ಲಿ ಸೇರಿದಿರಿ. ಇದಕ್ಕೆ ಇಷ್ಟೊಂದು ಉರಿ ಬಿಸಿಲಿನಲ್ಲಿ ದೂರ ದೂರದಿಂದ ನೀವೆಲ್ಲ ಆಗಮಿಸಿದ್ದೀರಿ. ನಿಮ್ಗೆ ಎಷ್ಟೇ ಪ್ರಶಂಸೆ ಮಾಡಿದ್ರು ಕಡಿಮೆ ಇದೆ. ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸ ಇದೇ ರೀತಿ ಕಾಂಗ್ರೆಸ್ ಪಕ್ಷ ಜೊತೆಲಿ ಇರ್ಲಿ, ರಾಹುಲ್ ಜಿ ಅವ್ರ ಜೊತೆಲಿ ಇರ್ಲಿ, ಖರ್ಗೆ ಜಿ ಅವ್ರ ಜೊತೆಲಿ ಇರ್ಲಿ, ನಮ್ಮೆಲ್ಲರ ಜೊತೆಲಿ ಇರ್ಲಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನಾನು ವಿನಂತಿಸಿ ಅಭಿನಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಜೂಮ್ಕೋ ಇತನಾ ಫೈಲಾತಾ ಹೈ, ನಫರತ್ ಫೈಲಾತಾ ಹೈ, ವೋ ಹಮ್ ಕಾಂಗ್ರೆಸ್ ಹೀ ನಹೀ ಕರ್ತೆ ಹೈ. ಮಹಾತ್ಮ ಗಾಂಧಿ, ಪಂಡಿತ್ ಜವಾಹರಲಾಲ್ ನೆಹರೂ ಔರ್ ಕಾಂಗ್ರೆಸ್, ಪ್ಯಾರ್ ಔರ್ ಮೊಹಬ್ಬತ್ ತೋ ಫೈಲಾತೆ ಹೈ. ಆಜಕಲ್ ಲಡಾಯಿ ಜೊ ಹೈ, ಏಕ್ ತರಫ್ ಮಹಾತ್ಮ ಗಾಂಧಿ ಕಾ ಭಾಯಿಚಾರಾ, ದೂಸರಿ ತರಫ್ ಮಹಾತ್ಮ ಗಾಂಧಿ ಕಾ ಭಾಯಿಚಾರಾ ಅಮನ್ ಸೇಠ್, ದೂಸರಿ ತರಫ್ ಜೊ ಮಹಾತ್ಮ ಗಾಂಧಿ ಕಾ ಹತ್ಯಾ ಕಿಯಾ, ಇಸ್ ದೇಶ್ ಕಾ ಪಹಲಾ ಉಗ್ರವಾದಿ ನಾಥೂರಾಮ್ ಗೋಡ್ಸೆ ಕಾ ಜೊ ಸಿದ್ಧಾಂತ ಹೈ ಉಸ್ಕಾ ಲಡಾಯಿ ಹೈ, ಬಾಕಿ ಕೋಯಿ ಲಡಾಯಿ ನಹೀ ಹೈ. ಅಗರ್ ಮಹಾತ್ಮ ಗಾಂಧಿ ಕಾ ಸಿದ್ಧಾಂತ ಚಾಹಿಯೇ ತೋ ಖರ್ಗೆ ಸಾಹಬ್ ಕಾ ಪೂರಾ ತಾಕತ್ ಕೆ ಸಾಥ್ ಜಿತಾಯಿಯೇ, ಔರ್ ಜೊ ನಫರತ್ ಫೈಲಾನೆ ವಾಲೆ ಯೇ ಗೋಡ್ಸೆ ಕಾ ಸಿದ್ಧಾಂತ ಕೋ ಖತಮ್ ಕರಿಯೇ. ಇನ್ಹಿ ಶಬ್ದೋ ಕೆ ಸಾಥ್ ಮೇ ಮೇರಾ ವಾಣಿ ಕೋ ವಿರಾಮ ದೇತಾ ಹೂ. ಜೈ ಹಿಂದ್, ಜೈ ಭಾರತ್. ಶ್ರೀ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ, ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ. ತಾವೆಲ್ಲರೂ ಇಷ್ಟು ಬಿಸಿಲಿದ್ರು ಕೂಡ ತಾವು ಇಲ್ಲೇ ಕೂತಿದ್ದೀರಾ, ದಯವಿಟ್ಟು ಇನ್ನೂ ಸ್ವಲ್ಪ ಸಮಯ ಹಿಂಗೆ ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು ಅಂತ ತಮ್ಮೆಲ್ಲರಿಗೆ ನಾನು ಕೇಳ್ಕೊಳ್ತೇನೆ. ರಖ ಹೌಸಲಾ ವೋ ಮಂಜರ್ ಭಿ ಆಯೇಗಾ, ಪ್ಯಾಸೆ ಕೇ ಪಾಸ್ ಚಲ್ ಕರ್ ಸಮಂದರ್ ಭಿ ಆಯೇಗಾ, ಥಕ್ ಕರ್ನಾ ಬ್ಯಾಟ್ ಏ ಮಂಜಿಲ್ ಕೆ ಮುಸಾಫಿರ್, ಮಂಜಿಲ್ ಭಿ ಮಿಲೇಗಿ ಔರ್ ಜೀನೆ ಕಾ ಮಜಾ ಭಿ ಆಯೇಗಾ. ಈಗ ತಮ್ಮೆಲ್ಲರಿಗೆ ಇಂಥ ಒಂದು ಸಂದರ್ಭದಲ್ಲಿ ದಿವಂಗತ ಖಮ್ರುಲ್ ಸಾಹೇಬ್ರಿಗೆ ನಾವು ನೆನೆಸ್ಬೇಕಾಗ್ತದೆ. ಇವಾಗ ಶ್ರೀಮತಿ ಖಮ್ರುಲ್ ಸಾಹೇಬ್, ಖಮ್ರುಲ್ ಇಸ್ಲಾಂ ಅವರು, ಖನೀಸ್ ಫತಿಮಾ ಅವರು, ಕಲಬುರಗಿ ಉತ್ತರ ಕ್ಷೇತ್ರದ ಶಾಸಕರು ಅವರು ತಮ್ಮ
ತಮ್ಮನ್ನು ಉದ್ದೇಶಿಸಿ ಎರಡು ಮಾತನ್ನು ಆಡ್ತಾರೆ. ಹಮಾರೆ ಸಾಮ್ನೆ ಏಕ್ ಅಚ್ಚಾ ಮೌಕಾ ಹೈ ಝೂಟ್ ಕೋ ಹಟಾಕೆ ಸಚ್ಚಾಯಿ ಕಿ ಜೀತ್ ಲಾನೆ ಕಾ ಔರ್ ಹಮ್ ಡೆವಲಪ್ಮೆಂಟ್ ಕೆ ಲಿಯೆ ಯೆ ಕಾಮ್ ಕರೆಂಗೆ ಔರ್ ಆಯಿಂದಾ ಜೋ ಬಿ ಹೈ ಅಬ್ ಕಾಂಗ್ರೆಸ್ ಪಾರ್ಟಿ ಆಯಿ ತೋ ಖುಷಾಲಿ ಆನೆ ಕಿ ಉಮೀದ್ ಹೈ ವರ್ನಾ ಹಮ್ ಖುಷಾಲಿ ತೋ ದೇಖ್ ನೀ ಸಕೆಂಗೆ ಸಿರ್ಫ್ ಝೂಟ್ ಪೆ ಝೂಟ್ ಝೂಟ್ ಪೆ ಝೂಟ್ ಚಲ್ ರಹಿ ಹೈ ತೋ ಇಸ್ ಝೂಟ್ ಕೋ ಹಟಾನೆ ಕೆ ಲಿಯೆ ಹಮೇ ರಾಹುಲ್ ಗಾಂಧಿ ಜಿ ಕೆ ಹಾಥ್ ಮಜಬೂತ್ ಕರ್ನೆ ಹೈ ಖರ್ಗೆ ಜಿ ಕೆ ಹಾಥ್ ಮಜಬೂತ್ ಕರ್ನೆ ಹೈ ಖರ್ಗೆ ಜಿ ಕೋ ಜ್ಯಾದಾ ಸೆ ಜ್ಯಾದಾ ಮೆಜಾರಿಟಿ ಸೆ ಜಿತಾ ಕರ್ ಪಾರ್ಲಿಮೆಂಟ್ ಮೇ ಭೇಜನಾ ಹೈ ವೋ ಹಮಾರಿ ನುಮಾಯಿಂದಗಿ ಕರೆಂಗೆ ಔರ್ ಲಾಸ್ಟ್ ಪಾಂಚ್ ಸಾಲ್ ಮೇ ಜೋ ಖರ್ಗೆ ಸಾಹಬ್ ನೆ ಮೋದಿ ಜಿ ಕಾ ಜವಾಬ್ ದಿಯಾ ಹೈ ವೋ ತೋ ಶಾಯದ್ ಕೋಯ್ ಔರ್ ಕರ್ ಸಕ್ತಾ ಹೈ ಉನ್ಕಿ ತಾರೀಫ್ ಜಿತ್ನಿ ಕಿ ಜಾಯೆ ಕಮ್ ಹೈ ತೋ ಇಸಿಲಿಯೆ ಆಪ್ ಲೋಗ್ ಅಪ್ನೆ ವೋಟೋ ಕಾ ಸಹಿ ಇಸ್ತೇಮಾಲ್ ಕೀಜಿಯೆ ಔರ್ ಮೇನ್ ಇಂಪಾರ್ಟೆಂಟ್ ಹೈ ಆಪ್ ಲೋಗ್ ಬಾಹರ್ ನಿಕಲ್ ಕೆ 23 ತಾರೀಖ್ ಕೋ ವೋಟಿಂಗ್ ಕರೆಂಗೆ ತೋ ಇನ್ಶಾಲ್ಲಾ ಹಮಾರಿ ಕಾಮಯಾಬಿ ಜರೂರ್ ಹೈ ಇತ್ತೆ ಕಹತೆ ಹುಯೆ ಮೈ ಅಪ್ನಿ ಜಗಾ ಲೇತಿ ಹೂ ಶುಕ್ರಿಯಾ. ರಾಯಚೂರ್ ಲೋಕಸಭಾ ಸದಸ್ಯರಾಗಿರುವಂತಹ ಬಿವಿ ನಾಯಕ್ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಬಳ್ಳಾರಿ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರುವಂತಹ ಸನ್ಮಾನ್ಯ ಉಗ್ರಪ್ಪ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಈಗ ತಮ್ಮೆಲ್ಲರಿಗೆ ಉದ್ದೇಶಿಸಿ ಕೋಲಿ ಸಮಾಜದ ಮುಖಂಡರಾಗಿರುವಂತಹ ತಿಪ್ಪಣ್ಣಪ್ಪ ಕಮ್ಮಕ್ಕನೂರ್ ಅವರು ಉದ್ದೇಶಿಸಿ ಮಾತಾಡಿದ್ದಾರೆ. ಇದು ಬಡವರ ಮತ್ತು ಶ್ರೀಮಂತರ ನಡುವಿನ ಯುದ್ಧ, ಇದು ದುಷ್ಟ ಶಕ್ತಿಯ ಸಂಹಾರ ಮಾಡ್ತಕ್ಕಂತ ಯುದ್ಧ. ಇದು ಅಯ್ಯಜ್ಞರಿಗೆ ಯಾವನೇ ಕಾಲಕ್ಕೂ ನಾವು ಮುಂದಿನ ಪ್ರಧಾನಮಂತ್ರಿಯ ಮಟ್ಟದಲ್ಲಿ, ರಾಷ್ಟ್ರಪತಿ ಮಟ್ಟದಲ್ಲಿ, ಮುಖ್ಯಮಂತ್ರಿ ಮಟ್ಟದಲ್ಲಿ ಕುಂತ ಖರ್ಗೆ ಸಾಹೇಬ್ ಮುಂದಿನ ಸಾಲಿನಲ್ಲಿ ಕುಂತಿದ್ದೀರಿ. ಯಾವನೋ ಒಬ್ಬ ಮೂಲೆ ಕೂಡ್ತಕ್ಕಂಥ ಮನಸ್ಸಿಗೆ ನಾವು ಆಯಿಸ್ತರದಾಗ್ತದ? ಅದಕ್ಕಾಗಿ ಯಾವನೇ ಕಾಲಕ್ಕೆ ನಾವು ಯಾವನೇ ಕಾಲಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಸುಮಾರು 2 ಲಕ್ಷದ ಮತಗಳಿಂದ ನಾವೆಲ್ಲರೂ ಕೂಡ ಆಡಿಸ್ ತರ್ತೀವಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಯಾವಾಗಲೂ ಹಿಂದೂ ಜನಾಂಗದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಿದಂತ ನಮ್ಮ ಕೋಲಿ ಸಮಾಜ ಯಾವಾಗಲೂ ನಿಮ್ಗೆ ಸರಿ ಇರ್ತದೆ. ದೇವರು ಹಾನಿ ಮಾಡಿ ಹೇಳ್ತೀನಿ, ನಮ್ಮ ಸಮಾಜ ಒಂದೇ ಒಂದು ಓಟ್ಗಳು ಬಿಜೆಪಿ ಹೋಗ್ಬಿಡುವುದಿಲ್ಲ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಕೊಟ್ಟಂತ. ಈಗ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ, ನಮ್ಮ ಬಿ ನಾರಾಯಣ ರಾವ್ ಇಲ್ಲಿ ಬಾರಪ್ಪ, ಏ ನಾರಾಯಣ್ ಬೈಲ್ ಮಾತಾಡ, ಅವರು ಕೂಡ ಹೇಳಿ ಮೇಲೆ ಉದ್ದೇಶಿಸಿ ಮಾತಾಡ್ತಾರೆ ಎಂಬ ಮಾತನ್ನು ಕೂಡ ಹೇಳಿ ನಿಮ್ಮೆಲ್ಲರ ಪಾದಕ್ಕೆ ನಮಸ್ಕರಿಸಿ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಎಚ್ ಕೆ ಪಾಟೀಲ್ ಸಾಹೇಬ್ರು ಮಾತಾಡಿದ್ರು. ಅವರು ಪರವಾಗಿ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಅಲ್ಲಂಪ್ರಭು ಪಾಟೀಲ್ ಅವರು ತಮ್ಮೆಲ್ಲರಿಗೂ ಉದ್ದೇಶಿಸಿ ಮಾತಾಡ್ತಾರೆ. ಮಾತಿಗೆ ತಕ್ಕಂತೆ ಅವರು ಇವತ್ತು ಜಾರಿಗೆ ತಂದ ಮೇಲೆ ಈ ಭಾಗದಲ್ಲಿ ಎಲ್ಲರಿಗೂ ಇಂಜಿನಿಯರಿಂಗ್ ನೌಕರಿಗಳು, ಮೆಡಿಕಲ್ ಸೀಟ್ ಎಲ್ಲ ಸಿಗ್ತಾ ಇವೆ. ಮತ್ತು ES ಆಸ್ಪತ್ರೆ, ಈ ಕಡೆ ಹೈಕೋರ್ಟ್, ಸೆಂಟ್ರಲ್ ಯೂನಿವರ್ಸಿಟಿ, ರೈತರಿಗೆ ತೊಗರಿ ಬೆಂಬಲ ಬೆಲೆ ಮತ್ತು ಅನೇಕ ನೀರಾವರಿಗಳಿಗೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು, ಇವರಿಗೆ ಮತದಾನ ಕೊಡಬೇಕು ಅಥವಾ ನಮ್ಮಲ್ಲೇ ಬೆಳೆಸಿ ಕೊಬ್ಬಿ 6 ವರ್ಷದಲ್ಲಿ ಏನಪ್ಪ ಅಂದ್ರೆ MLN ಆಗಿ ಪೊಲಿಟಿಕಲ್ ಸೆಕ್ರೆಟರಿ ಆಗಿ ಮತ್ತು ಮತ್ತೊಂದು ಬಾರಿಗೆ ಚಿಂಚೋಳಿ ಕ್ಷೇತ್ರದಿಂದ ಶಾಸಕನಾಗಿ ಇವತ್ತು ಮಾರಾಟವಾಗಿ ಮೋದಿ ಖರೀದಿ ತೆಗೆದುಕೊಂಡು ಹೋಗಿರ್ತಾನಲ್ಲ, ಆ ಮಾರಾಟದ ಪಶುವಿಗೆ ಮತದಾನ ಮಾಡಬೇಕು ಅಂತಕ್ಕಂಥದ್ದು ಮನಸ್ಸಾಕ್ಷಿಯಾಗಿ ಮಾತನ್ನ ನಾವು ಮನಪೂರ್ವಕವಾಗಿ ಮುಟ್ಟಿ ಮತದಾನ ಮಾಡಿದಾಗ ಯಾರು ನಮ್ಮ ಹಿತವನ್ನು ಕಾಪಾಡತಕ್ಕಂಥವ್ರು ಯಾವುದು? ಈ ಕಲಬುರಗಿ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿರ್ತಕ್ಕಂಥವ್ರು, ರೈಲ್ವೆ ತಂದಿರ್ತಕ್ಕಂಥವ್ರು, 371 ಕಲಂ ತಿದ್ದುಪಡಿ ತಂದಿರ್ತಕ್ಕಂಥವ್ರು, ಅವರಿಗೆ ಮತದಾನ ಕೊಡ್ತಕ್ಕಂಥ ಅತಿ ಅವಶ್ಯವಾಗಿದೆ. ದಯಮಾಡಿ ಕಲಬುರಗಿಯ ನೂತನ ವಿದ್ಯಾಲಯ ಮೈದಾನದಲ್ಲಿ ಇಂದು ಕಾಂಗ್ರೆಸ್ನ ಪರಿವರ್ತನಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ತಮ್ಮ ಭಾಷಣದ ಉದ್ದಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗುರಿಯಾಗಿಸಿ ವಾಗ್ದಾಳಿ ನಡೆಸಿದರು. ಈ ರ್ಯಾಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ KC ವೇಣುಗೋಪಾಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, KPCC ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್, ಕಾರ್ಯಾಧ್ಯಕ್ಷರಾದ ಈಶ್ವರ್ ಖಂಡ್ರೆ, ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್, ಲೋಕಸಭೆಯ ಕಾಂಗ್ರೆಸ್ ನಾಯಕರಾದ ಕಲಬುರಗಿ ಕ್ಷೇತ್ರದ ಅಭ್ಯರ್ಥಿ ಡಾ ಮಲ್ಲಿಕಾರ್ಜುನ್ ಖರ್ಗೆ, ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ನೇಮಕಗೊಂಡಿರುವ ಜೇವರ್ಗಿ ಶಾಸಕರಾದ ಡಾ ಅಜಯ್ ಸಿಂಗ್ ಸೇರಿದಂತೆ ಎಲ್ಲ ಪ್ರಮುಖ ಮುಖಂಡರುಗಳು ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರಿಗೆ Thank you.
बोले भारत माता की, श्रीमती सोनिया गांधी जी की, राहुल गांधी जी की, राहुल गांधी जी की। ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ತಮಗೆ ಮಾತಾಡಲಿದ್ದಾರೆ. ಎರಡನೇ ಬಾರಿಗೆ ಕರ್ನಾಟಕಕ್ಕೆ ಚುನಾವಣೆ ಘೋಷಣೆ ಆದಮೇಲೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಮೆಚ್ಚಿನ ನಾಯಕರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಮುಂದಿನ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ ಆಗುವಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರಿಗೆ ನಾನು ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ರಾಹುಲ್ ಗಾಂಧಿ ಇನ್ನು ಹೆಚ್ಚು ಭಾಷಣ ಮಾಡಿದ್ದೇನೆ, ಯಾಕೆಂದ್ರೆ ಇನ್ನು ಸಾಕಷ್ಟು ಜನ ಭಾಷಣ ಮಾಡೋರು ಇದ್ದಾರೆ. ಇವತ್ತು ಗುಲ್ಬರ್ಗಾದಲ್ಲಿ ಈ ದೊಡ್ಡ ಸಮಾವೇಶವನ್ನ ಬಹಳ ಯಶಸ್ವಿಯಾಗಿ ಮಾಡಿದ್ದೀರಾ, ಬಹಳ ಒಂದು ಒಳ್ಳೆಯ ಸಂಘಟನೆ ಮಾಡಿ ಇವತ್ತು ತಾವು ಇಲ್ಲಿ ದೊಡ್ಡ ಜನಶಕ್ತಿಯ ಪ್ರದರ್ಶನ ಮಾಡಿದ್ದೀರಾ. ನಿಮಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ತಾವು ಈ ಬಾರಿ ಅತಿ ದೊಡ್ಡ ಬಹುಮತದಿಂದ ಮತ್ತೊಮ್ಮೆ ಅವರನ್ನ ಇಲ್ಲಿಂದ ಆಯ್ಕೆ ಮಾಡಿ, ಏನು ಅವರು ಇಷ್ಟು ವರ್ಷಗಳ ಕಾಲ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಸೇವೆ, ಈ ದೇಶಕ್ಕೆ ಮಾಡಿರ್ತಕ್ಕಂಥ ಸೇವೆ, ಅದನ್ನೆಲ್ಲವನ್ನು ಕೂಡ ಸ್ಮರಣೆ ಮಾಡಿ ಈ ದೇಶದ ನಾಯಕರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇವಲ ಕರ್ನಾಟಕದ ನಾಯಕ ಒಂದೇ ಅಲ್ಲ, ಅವರು ಇವತ್ತು ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ನಾಯಕರು ಅಂತ ಹೇಳಿದ್ರೆ, ಒಬ್ಬ ಮುಂಚೂಣಿ ನಾಯಕ ಅಂತ ಹೇಳಿದ್ರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮಗೆ ಬಹಳ ಹೆಮ್ಮೆಯ ವಿಚಾರ. ಇವತ್ತು ಅವರಿಗೆ ನಾವು ಪೂರ್ತಿಯಾದಂಥ ಬೆಂಬಲವನ್ನು ಕೊಟ್ಟು ಅವರಿಗೆ ನಾವೆಲ್ಲರೂ ಕೂಡ ಶಕ್ತಿಯನ್ನು ತುಂಬೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಈ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ಗೋವಾ ಪ್ರದೇಶದ ಮುಖ್ಯಮಂತ್ರಿಗಳಾಗಿರುವಂತಹ ಮನೋಹರ್ ಪಾರಿಕರ್ ಅವರು ನಮ್ಮನ್ನು ನಿನ್ನೆ ಅಗಲಿದ್ದಾರೆ. ಅವರ ಒಂದು ಸವಿ ನೆನಪಿನಲ್ಲಿ ಒಂದು ನಿಮಿಷದ ಮೌನಾಚರಣೆಯನ್ನು ಮಾಡಲಾಗಿದೆ. ತಾವು ದಯವಿಟ್ಟು ನಿಂತ್ಕೊಳ್ಬೇಕಂತ ಕೇಳ್ಕೊಳ್ಳುತ್ತೇನೆ. ಈ ಭಾಗದ ಎಲ್ಲ ಜನ, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು, ರೈತರಿಗೆ ಏನೇನೂ ಮಾಡಲಿಲ್ಲ ಬಿಜೆಪಿ ಸರ್ಕಾರ. ಸಾಲ ಮನ್ನಾ ಮಾಡಿ ಅದ್ರ ಮಾಡಲಿಲ್ಲ, ರೈತರಿಗೆ ವಿಶೇಷ ಪ್ಯಾಕೇಜ್ ಕೊಡಲಿಲ್ಲ. ಈ ಭಾಗದಲ್ಲಿ ರೈತರು ಬೆಳೆದಂತ ಪದಾರ್ಥಗಳಿಗೆ ಸರಿಯಾದ ರೀತಿಯಲ್ಲಿ MSP ಕೊಡಲಿಲ್ಲ. ಅದರಿಂದ ಎಲ್ಲ ವರ್ಗದ ಜನರಲ್ಲಿ ನಾನು ಕೈಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಈ ದೇಶಕ್ಕೆ ಮಲ್ಲಿಕಾರ್ಜುನ ಖರ್ಗೆಯಂತವರ ಸೇವೆ ಅತ್ಯಂತ ಅವಶ್ಯ. ಅವರನ್ನು ನೀವು ಕೈ ಬಿಡಲ್ಲ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಇದೆ, ವಿಶ್ವಾಸ ಇದೆ. ಮತ್ತೆ ಅವರು ಲೋಕಸಭೆಗೆ ಆಯ್ಕೆ ಮಾಡಲಿಕ್ಕೆ ತಾವೆಲ್ಲ ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟಕರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಆರ್ಟಿಕಲ್ 371 ಜೆ ರೂವಾರಿ ಸದನದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು, ಈ ಭಾಗದ ಜನನೆಚ್ಚಿನ ಲೋಕಸಭಾ ಸದಸ್ಯರು, ಅಭಿವೃದ್ಧಿಯ ಹರಿಕಾರ, ಸೋಲಿಲ್ಲದ ಸರ್ದಾರ್ ಆಗಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ತಮ್ಮೆಲ್ಲರಿಗೆ ಉದ್ದೇಶಿಸಿ ಮಾತಾಡಿದ್ದಾರೆ. ಇವತ್ತು ಅದೇ ಜಯ ಜವಾನ್ ಜಯ ಕಿಸಾನ್, ಅದು ಮಾತಿದಂತೂ ಇದನ್ನೇ ಇದೆ. ಯಾರು ಈ ದೇಶಕ್ಕೆ ದೇಶದ ಹಣಗಳನ್ನ ಕೊಳ್ಳೆ ಹೊಡೆದು ಅದು ರಫೇಲ್ ಡೀಲ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಇವರು ಶ್ರೀಮಂತರಿಗೆ ಲಾಭ ಮಾಡ್ತಾ ಇದ್ದಾರೆ, ಆ ಚೌಕಿದಾರನ ಮಾತು ಬೇರೆ ಇದೆ. ಅದನ್ನ ನಾವು ಮತ್ತೆ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ನಮ್ಮ ನಾಯಕರಾದ
ರಾಹುಲ್ ಗಾಂಧೀಜಿಯವರು ಮಾತಾಡ್ತಾರೆ, ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕೇಳ್ಕೋಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ, ನಿಮ್ಮೆಲ್ಲರಿಗೆ ಧನ್ಯವಾದಗಳು. ಇಂಥ ಬಿಸಿಲಲ್ಲಿ ಕೂಡ ಕುಂತು ನಮ್ಮ ಮಾತು ಕೇಳಿದ್ರಿ, ಮತ್ತು ರಾಹುಲ್ ಗಾಂಧೀಜಿಯವರ ಮಾತು ಕೇಳಕ್ ಬಂದಿದ್ರಿ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಶರಣೋ ಶರಣಾರ್ಥಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಸನ್ಮಾನವನ್ನು ಮಾಡಲಿದ್ದಾರೆ, ಹಾಗೂ ಕುರುಬ ಸಮಾಜದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು. ಸರ್ಕಾರ ಏಕ ವ್ಯಕ್ತಿ ಚಲಾಯೇಗಾ, ಅನಿಲ್ ಅಂಬಾನಿ ಕಿ ಮದದ್, ಅದಾನಿ ಜೀ ಕಿ ಮದದ್, ಏಕ ಚೌಕಿದಾರ್ ಕರೇಗಾ, ಮಗರ್ ಜಬ್ ಚೋರಿ ಪಕಡಿ ಜಾತಿ ಹೈ ತೋ ಮೈ ಪೂರೇ ದೇಶ್ ಕೋ ಚೌಕಿದಾರ್ ಬನಾನೆ ಕಿ ಕೋಶಿಶ್ ಕರ್ ರಹೇ ಹೈ. ಮೋದಿ ಜೀ, ಆಪ್ ದೇಶ್ ಕೋ ಸಮಝಾಯಿಯೇ, ಆಪ್ನೆ ಬಾತ್ ಬೋಲಿ ಥಿ ಮೈ ಚೌಕಿದಾರ್ ಹೂಂ, ಆಪ್ನೆ ಯೇ ನಹೀ ಬೋಲಾ ಥಾ ಕಿ ಪೂರಾ ದೇಶ್ ಚೌಕಿದಾರ್ ಹೈ. ಆಪ್ ದೇಶ್ ಕೋ ಸಮಝಾಯಿಯೇ, 30,000 ಕರೋಡ್ ರೂಪಾಯಿ ಆಪ್ನೆ ಚೋರಿ ಕರ್ಕೆ ಅನಿಲ್ ಅಂಬಾನಿ ಕೋ ಕ್ಯೂ ದಿಯೇ. ಆಪ್ ದೇಶ್ ಕೋ ಸಮಝಾಯಿಯೇ ಕಿ ಏರ್ ಫೋರ್ಸ್ ಸೇ ಆಪ್ನೆ 30,000 ಕರೋಡ್ ರೂಪಾಯಿ ಚೋರಿ ಕ್ಯೂ ಕಿಯಾ. ಪೂರಾ ದೇಶ್ ಆಪ್ಸೆ ಪೂಛ್ ರಹಾ ಹೈ, ದೇಶ್ ಕೋ ಆಪ್ ಜವಾಬ್ ದೀಜಿಯೇ, ಬಹಾನೆ ಮತ್ ಬನಾಯಿಯೇ. ಕಾಂಗ್ರೆಸ್ ಪಾರ್ಟಿಗೆ ಕಾರ್ಯಕರ್ತರು ಸೇ ಮೈ ಕಹನಾ ಚಾಹತಾ ಹೂಂ, ವಿಚಾರಧಾರಾ ಕಿ ಲಡಾಯಿ ಹೈ, ಯಹಾಂ ಪೆ ಹಮ್ ಜನತಾ ದಲ್ ಕೆ ಸಾಥ್ ಮಿಲ್ಕರ್ ಚುನಾವ್ ಲಡ್ ರಹೇ ಹೈ, ಸಾರಿ ಕಿ ಸಾರಿ ಸೀಟೆ ಯಹಾಂ ಪೆ ಹಮೇ ಜೀತನಿ ಹೈ, ಹರ್ ಪೋಲಿಂಗ್ ಬೂತ್ ಪೆ ಆಪ್ಕೋ ಲಡ್ನಾ ಹೈ, ಹರ್ ಪೋಲಿಂಗ್ ಬೂತ್ ಪೆ ಲಡ್ನಾ ಹೈ, ಔರ್ ಕಾಂಗ್ರೆಸ್ ಪಾರ್ಟಿ ಕೋ ಜಿತಾನಾ ಹೈ. ಆಪ್ ಹಮಾರೇ ಲಡ್ತೆ ಹೋ, ಇಸ್ಕೆ ಲಿಯೆ ಮೈ ಆಪ್ಕೋ ದಿಲ್ ಸೇ ಧನ್ಯವಾದ್ ಕರ್ನಾ ಚಾಹತಾ ಹೂಂ, ಔರ್ ಆಪ್ ದೂರ್ ದೂರ್ ಸೇ ಯಹಾಂ ಆಯೇ, ಗರ್ಮಿ ಮೇ ಆಯೇ, ಇಸ್ಕೆ ಲಿಯೆ ಬಹುತ್ ಬಹುತ್ ಧನ್ಯವಾದ್. ಜೈ ಹಿಂದ್, ನಮಸ್ಕಾರ. ಈಗ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಜಗದೇವ್ ಗುತ್ತಿದಾರ್ ಅವರು ವಂದನಾರ್ಪಣೆಯನ್ನು ಮಾಡಲಿದ್ದಾರೆ. ಈ ಪರಿವರ್ತನಾ ರ್ಯಾಲಿಗೆ ಆಗಮಿಸಿ ತಮ್ಮದಾದಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ KPCC ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರಿಗೂ ಕೂಡ ಆರ್ಥಿಕವಾದಂತಹ ಅಭಿನಂದನೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು KC ವೇಣುಗೋಪಾಲ್ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಚಿವರು, ಶಾಸಕರು, ಪಾರ್ಲಿಮೆಂಟ್ ಸದಸ್ಯರು ಎಲ್ಲರಿಗೂ, ಫ್ರಂಟಲ್ ಆರ್ಗನೈಸೇಷನ್ ಎಲ್ಲ ಅಧ್ಯಕ್ಷರಿಗೂ, ಪದಾಧಿಕಾರಿಗಳು ಹಾಗೂ ತಮ್ಮೆಲ್ಲರಿಗೂ ವಂದಿಸಿ ನಾಲ್ಕು ಮಾತುಗಳು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕಲ್.
ಬಂಜಾರ ಸಮಾಜದ ಸಂಪೂರ್ಣ ಬೆಂಬಲ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇದೆ ಎಂದು ಪೇಟ್ಶಿರೂರು ತಾಲೂಕಾ ಪಂಚಾಯತ್ ಸದಸ್ಯ ನಾಮದೇವ್ ರಾಠೋಡ್ ಹೇಳಿಕೆ ನೀಡಿದ್ದಾರೆ. ಬಂಜಾರ ಸಮಾಜದ ಸಂಪೂರ್ಣ ಬೆಂಬಲ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇದೆ ಎಂದು ಚಿತ್ತಾಪುರ ತಾಲೂಕಿನ ಪೇಟ್ಶಿರೂರು ತಾಲೂಕಾ ಪಂಚಾಯತ್ ಸದಸ್ಯರಾದ ನಾಮದೇವ್ ರಾಠೋಡ್ ಹೇಳಿದ್ದಾರೆ. ನಾನು ಲತಾ ರವಿ ರಾಠೋಡ್, ಮಹಾನಗರ ಪಾಲಿಕೆ ಸದಸ್ಯ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ. ಇವತ್ತು ನಾವು ರಾಹುಲ್ ಗಾಂಧೀಜಿ ಅವರು ನಮ್ಮ ಕಲಬುರಗಿಯಲ್ಲಿ ಇವತ್ತು ಆಗಮಿಸಿದ್ದಾರೆ. ಅವರು ನಾವು ಎಲ್ಲರೂ ಅವರಿಗೂ ನಾವು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಎಲ್ಲರೂ ನಮ್ಮ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಂತಂದರೆ ಕಲಬುರಗಿನೇ ಅಲ್ಲ, ಇಡೀ ಹೈದರಾಬಾದ್ ಕರ್ನಾಟಕದ ನಮ್ಮದು ಕಳಶ ಆಗಿರುವಂತಹ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾರು. ನಾವು ಇವತ್ತು ನಮ್ಮ ಎಲ್ಲ ಲಂಬಾಣಿ ಜನಾಂಗ ಆಗಲಿ ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ, ಇವತ್ತು ನಾವು ಎಲ್ಲ ಒಂದೊಂದು ಆ ಕಳಶಿಗೆ ನಾವು ಒಂದೊಂದು ಇಟೆಂಗಿಯಾಗಿ ಕಟ್ಟಿ ಆ ಒಂದು ಗುಡಿಯನ್ನು ಕಟ್ಟಿ ಆ ಗುಡಿಯನ್ನು ಕಟ್ಟಿಸಿ ನಾವು ಕಳಶ ಮಾಡಿದ್ದೇವೆ. ನಾವು ಆ ಕಳಶನ್ನು ಕೈ ಹಿಡಿದೇನು ಅದು ಕೈ ಕೆಳಗಿಳಿಸ್ಬೇಕಂತ ಭಾಳ ಜನ ಮಾಡ್ತಾ ಇದ್ದಾರೆ. ಬಟ್ ನಾವು ಲಂಬಾಣಿ ಜನಾಂಗರು ಎಲ್ಲರೂ ಒಗ್ಗಟ್ಟು ಕೂಡಿ ಆ ಕಳಶಗೆ ನಾವು ಕೆಳಗೆ ಇಳಿಸೋಕೆ ನಾವು ಯಾರಿಗೂ ಬರಮಾಡಿಕೊಡಲ್ಲ ಅಂತ ನಾನು ಇವತ್ತು ನಮ್ಮ ಮಹಿಳಾ ಎಲ್ಲ ನಮ್ಮ ಬಂಜಾರ ಮಹಿಳಾ ಕಡೆಯಿಂದ ನಾನು ಇವತ್ತು ಜಯ ಮಲ್ಲಿಕಾರ್ಜುನ್ ಖರ್ಗೆಯವರು ಅವರು ಖಂಡಿತ ಅವರು ಗೆದ್ದು ಬರ್ತಾರೆ. ನಾವು ಎಲ್ಲ ನಮ್ಮಾಣಿ ಜನಾಂಗ ಅವ್ರ ಜೊತೆ ಇದ್ದೀವಿ ಅಂತ ಕೇಸಿ ನಾವು ಆಶ್ವಾಸನೆ ಕೊಡ್ತೇವೆ. ಜೈ ಹಿಂದ್ ಖರ್ಗೆ ಸಾಹೇಬ್ ಅವರಿಗೆ. ಈ ಒಂದು ಗುಲ್ಬರ್ಗ ಹೈದರಾಬಾದ್ ಕರ್ನಾಟಕದ ಕಳಸಂತೆ ಖ್ಯಾತಿಯಾಗಿರುವಂಥ ಒಬ್ಬ ಖ್ಯಾತಿಯಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಯಾವುದೇ ರೀತಿ ಎದೆಗುಂದಬಾರ್ದು. ನಿಮ್ಮ ಹಿಂದೆ ನಮ್ಮ ಬಂಜಾರ ಸಮಾಜ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದೀವಿ. ತಾವು ಯಾವುದೇ ರೀತಿಯಿಂದ ಎದೆಗುಂದಬಾರ್ದು. ಒಬ್ಬರು ಉಮೇಶ್ ಯಾದವ್ ಹೋದರೆ ನಾವು ಯಾವುದೇ ರೀತಿಯ ನಷ್ಟ ಆಗೋದಿಲ್ಲ ಅಂತ 100 ಉಮೇಶ್ ಯಾದವ್ ಅಂತ ಮುಖಂಡರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅವರು ಒಂದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಒಂದು ಏನು ಅಭಿವೃದ್ಧಿ ಕೆಲಸಗಳದವ, ನಮ್ಮ ಸಮಾಜ ಬಂಜಾರ ಸಮಾಜಕ್ಕೆ ಮಾಡಿರುವಂಥ ಒಂದು ಅಭಿವೃದ್ಧಿ ಕೆಲಸದಿಂದ ಇವತ್ತು ಏನದಂದ್ರೆ ಸ್ವಯಮಿಚ್ಛೆಯಿಂದ ನಾವು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಂಸದರಾಗಿ ಮಾಡಲಿಕ್ಕೆ ಈ ಬಂಜಾರ ಸಮಾಜ ಸಂಪೂರ್ಣವಾದಂಥ ಸಹಕಾರ ಕೊಡ್ತಾ ಇದ್ದೀವಿ. ಮತ್ತು ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷವು ಕೂಡ ನಮ್ಮ ಸಮಾಜಕ್ಕೆ ಭಾಳಷ್ಟು ಒಂದು ಒಳ್ಳೆಯ ಕೆಲಸ ಮತ್ತು ಅಪಾರ್ಚುನಿಟಿ ಕೊಟ್ಟಿದ್ದಾರೆ. ಈಗಾಗಲೇ ಪಿ ಟಿ ಪರಮೇಶ್ವರ ನಾಯಕ್ ಅವರಿಗೆ ಸಚಿವ ಸ್ಥಾನ ಕೂಡ ಕೊಡಲಾಗಿದೆ. ಈಗಾಗಲೇ ಲತಾ ರವಿ ರಾಠೋಡ್ ಅವರಿಗೆ ಜಿಲ್ಲಾ ಅಧ್ಯಕ್ಷ ಕೂಡ ಈ ಒಂದು ಪಕ್ಷದಲ್ಲಿ ಕೊಡಲಾಗಿದೆ. ಅದೇ ರೀತಿಯಾಗಿ ಇನ್ನೂ ಹಲವಾರು ಬಂಜಾರ ಅಭಿವೃದ್ಧಿ ನಿಗಮಗಳಿಂದ ತಾಂಡಗಳಲ್ಲಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದರ ಮುಖಾಂತರ ಕಾಂಗ್ರೆಸ್ ಪಕ್ಷ ನಮ್ಮ ಬಂಜಾರ ಸಮಾಜಕ್ಕೆ ಶ್ರೀಮತಿ ಇಂದಿರಾಗಾಂಧಿ ಅವರಿಂದ ಕೂಡ ಇವತ್ತಿನವರೆಗೆ ಅವರು ನಮಗೆ ಪೋಷಣೆ ಪಾಲನೆ ಮಾಡ್ತಾ ಬಂದಕ್ಕಂತ ಒಂದು ಪಕ್ಷ ಆಗಿದೆ. ಅದಕ್ಕಾಗಿ ನಮ್ಮ ಸಮಾಜ ಯಾವಾಗಲೂ ಅವ್ರಿಗೆ ದ್ರೋಹ ಮಾಡೋದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಯಲ್ಲಿ ನಾವು ಸದಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತು ಹೇಳ್ತೇನೆ. ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್, ಆಳಂದ ರೋಡ್, ಕಲಬುರಗಿ. ಮತ್ತು ಸನ್ರೈಸ್ ಆಸ್ಪತ್ರೆ ಸದಾ ನಿಮ್ಮ ಕಾಳಜಿ ವಹಿಸುತ್ತದೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಕ್ರಿಟಿಕಲ್ ಕೇರ್ ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಸನ್ರೈಸ್ ಆಸ್ಪತ್ರೆ. ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶರಣ ಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದ ದೊಡ್ಡಪ್ಪ ಅಪ್ಪ ಸಭಾಂಗಣದಲ್ಲಿ ಅಜಿಂಕ್ಯ ಪರ್ವ 19 ಉದ್ಘಾಟನಾ ಸಮಾರಂಭ ಜರುಗಿತು. ತನ್ನ ಶತಮಾನೋತ್ಸವವನ್ನ ಆಚರಿಸಿಕೊಂಡಿರುವ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶರಣ ಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ದಿನಾಂಕ 18 ಮಾರ್ಚ್ 2019 ಬೆಳಿಗ್ಗೆ 10 ಗಂಟೆಗೆ ಅಜಿಂಕ್ಯ ಪರ್ವ 2019 ಉದ್ಘಾಟನಾ ಸಮಾರಂಭವು ದೊಡ್ಡಪ್ಪ ಸಭಾಮಂಟಪದಲ್ಲಿ ಜರುಗಿತು.
ಈ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಸಹಕುಲಾಧಿಪತಿಗಳಾದ ಡಾಕ್ಟರ್ ವಿಡಿ ಮೈತ್ರಿ ಆಗಮಿಸಿದರು. ಗೌರವ ಅತಿಥಿಗಳಾಗಿ ಆಲ್ ಇಂಡಿಯಾ ರೇಡಿಯೋ ಕಲಬುರಗಿಯ ಪ್ರೋಗ್ರಾಂ ಎಕ್ಸಿಕ್ಯೂಟಿವ್ ಶ್ರೀಮತಿ ಅಂಜನಾ ಯಾತನೂರ ಆಗಮಿಸಿದರು. ಮೊದಲಿಗೆ ಪೂಜ್ಯ ದೊಡ್ಡಪ್ಪ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ತದನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ವರ್ಣವನದ ತೇಜ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಕರಿಮೆಯೇ ಸರ್ವಿಕಾಂಡ ಶೀಲ ನುಡಿಯ ಲೋಕಾಮೃತ ಸೀಮೆಯೇ Higher education is towards student-centric, giving more and more flexibility to learn different skills at the same time to seek a greater exposure to the present world. In this direction, we took this opportunity to invite your college students to participate in various events. This Ajinkya Parva Festival, we have overall 13 plus 2 events, group events, separately. In literary events, we have essay writing, debate, elocution, quiz, etc. And in cultural events, singing like Bhakti Gita, Bhava Gita, Ghazal, solo as well as group forms. In dance events, we are having Bharatanatyam, folk, tribal, solo as well as group. I am delighted to be here on this auspicious occasion, the inauguration of Ajinkya Parva 2019. I am delighted just because I am also an alumni of this great institution. In the way back 1965, it means 54 years back, I am a student of PU science of this institution, and I am proud to mention here I have scored 99 marks out of 100 in mathematics. And based on my mathematics performance, I have been selected for a professional engineering program at Engineering College Gulbarga. Now it is known as Pujya Dodappa College of Engineering after the demise of the Saint Pujya Dodappa in 1983. The institution has produced large number of course I could not get the opportunity to continue my science in BSc mathematics or physics, chemistry, biology. However, this institution has given me a platform to go to the higher and higher levels as far as my educational performance is concerned. And always, even in my engineering, when I was doing my engineering at Engineering College Gulbarga, I used to get more than 95% marks. In all the 5 semesters, there was a mathematics paper and I have scored 95% plus marks. I was very strong in mathematics, but I was very poor in English and other other areas of science and technology. ಇದೇ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಸತ್ಕರಿಸಲಾಯಿತು.
ಈ ಉದ್ಘಾಟನಾ ಸಮಾರಂಭದಲ್ಲಿ ಕೋಆರ್ಡಿನೇಟರ್ ಆಫ್ ಕಲ್ಚರಲ್ ಅಂಡ್ ಲಿಟರರಿ ಇವೆಂಟ್ಸ್ ನ ಡಾಕ್ಟರ್ ಎಂಜಿ ಪಾಟೀಲ್, ಶರಣಬಸವೇಶ್ವರ ಕಾಲೇಜ್ ಆಫ್ ಸೈನ್ಸ್ ನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಜಿ ಡೊಳ್ಳೇಗೌಡರ್ ಸೇರಿದಂತೆ ಇತರೆ ಅನೇಕ ಜನ ವಿದ್ಯಾರ್ಥಿ ವೃಂದದವರು ಉಪಸ್ಥಿತರಿದ್ದರು. ಕಲಬುರಗಿಯ ಜಯತೀರ್ಥ ಕಲ್ಯಾಣ ಮಂಟಪದಲ್ಲಿ ವಿಪ್ರಸಂಗಮ 2019 ಅಂಗವಾಗಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಕಲಬುರಗಿ ಶಾಖೆಯ ಉದ್ಘಾಟನಾ ಸಮಾರಂಭ ಜರುಗಿತು. ದಿನಾಂಕ 17 ಮಾರ್ಚ್ 2019 ರವಿವಾರದಂದು ಸಾಯಂಕಾಲ 5:30 ಕಲಬುರಗಿ ನಗರದ ಉದನೂರು ರಸ್ತೆಯ ಜಯತೀರ್ಥ ಕಲ್ಯಾಣ ಮಂಟಪದಲ್ಲಿ ವಿಪ್ರಸಂಗಮ 2019 ಅಂಗವಾಗಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಕಲಬುರಗಿ ಶಾಖೆಯ ಉದ್ಘಾಟನಾ ಸಮಾರಂಭ ಜರುಗಿತು. ಇದರ ಉದ್ಘಾಟಕರಾಗಿ ABBBMS ಪುಣೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಗೋವಿಂದಜಿ ಕುಲಕರ್ಣಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಖ್ಯಾತ ಉದ್ದಿಮೆದಾರರಾದ ಕೃಷ್ಣಾಜಿ ಕುಲಕರ್ಣಿ ಹಾಗೂ ಸೂರಜ್ ತಿವಾರಿ ಆಗಮಿಸಿದ್ದರು. ವಿಶೇಷ ಸನ್ಮಾನಿತರಾಗಿ ರಾಘವೇಂದ್ರ ಔರಾದ್ಕರ್, ಹಿರಿಯ ನ್ಯಾಯವಾದಿಗಳಾದ ರಾಘವೇಂದ್ರ ನಾಡಗೌಡ, ವೈದ್ಯರಾದ ಡಾಕ್ಟರ್ ಕೆ ವಿಜಯಮೋಹನ, ಸಂಗೀತಗಾರರಾದ ಶ್ರೀಮತಿ ಸರೋಜಾ ಅನಗರ್ಕರ್, ಯುವ ವಿಜ್ಞಾನಿಗಳಾದ ರಘುನಂದನ ದೇಶಪಾಂಡೆ ಆಗಮಿಸಿದ್ದರು. ವೇದಿಕೆ ಮೇಲೆ ABBBMSನ ರಾಜ್ಯಾಧ್ಯಕ್ಷರಾದ ಸಿವಿ ಗೋಪಿನಾಥ್, ಜಿಲ್ಲಾಧ್ಯಕ್ಷರಾದ ರವಿ ಲಾತೂರ್ಕರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ನಿಲಗುಂದ, ರಾಜ್ಯ ಖಜಾಂಚಿ ವಿಶ್ವನಾಥ್ ಜೋಶಿ, ರಾಜ್ಯ ಕಾರ್ಯದರ್ಶಿ ಜಗದೀಶ್ ಹುನಗುಂದ ಉಪಸ್ಥಿತರಿದ್ದರು. ಈ ಕಲಬುರಗಿಯಲ್ಲಿ 2-3 ಬ್ರಾಹ್ಮಣ ಸಂಘ ಇದ್ದನ್ನು ಈ ಅಖಿಲ ಭಾರತೀಯ ಬ್ರಾಹ್ಮಣ ಸಂಘ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಕಾರಣ ಏನೆಂದರೆ ಈ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಂಘಗಳಿದ್ದು ಈ ಅಖಿಲ ಭಾರತೀಯ ಬ್ರಾಹ್ಮಣ ಸಂಘ ಏನದೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಇರೋದ್ರಿಂದ ನಮ್ಮ ಕೂಗು ರಾಷ್ಟ್ರೀಯವರೆಗೂ ಹೋಗಲಿ ಅಂತೇಳಿ ಈ ಸಂಘವನ್ನು ಇವತ್ತಿನಿಂದ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ಏನೇನು ಕಾರ್ಯಕ್ರಮ ಆಗ್ತದ ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕ್ರಮದ ಮೂಲಕ ತಮಗೆ ತಿಳಿಸಲಾಗುತ್ತೆ ಅಂತ ಹೇಳಿ ಈ ಎರಡು ಮಾತ್ರ ನಮ್ಗೆ. ಮೊದಲಿಗೆ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಅತಿಥಿಗಣ್ಯರಿಗೂ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಸತ್ಕರಿಸಲಾಯಿತು. ಈ ಉದ್ಘಾಟನಾ ಸಮಾರಂಭದಲ್ಲಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಕಲಬುರಗಿಯ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರುಗಳಾದ ರಂಗನಾಥ ದೇಸಾಯಿ, ಪ್ರಹ್ಲಾದ ಬುರ್ಲಿ, ಕೆಬಿ ಕುಲಕರ್ಣಿ, ಶೇಷಗಿರಿ ಜೋಶಿ, ರಾಜು ಕುಲಕರ್ಣಿ, ಮಹಾಸಚಿವರಾದ ಪ್ರಸಾದ್ ಹರಿದಾಸ, ಸಂತೋಷ ಕುಲಕರ್ಣಿ, ಪ್ರಹ್ಲಾದ ಪೂಜಾರಿ, ಸಚಿವರಾದ ವಿಶ್ವಾಸ ಮೂಗೇಕರ, ರಮೇಶ ಜೋಶಿ ದಣ್ಣೂರ, ಚಂದ್ರಕಾಂತ ನಾಗೂರ, ಪ್ರಹ್ಲಾದ ದೇವರು, ಭರತ್ ಚಿತ್ತಾಪುರ, ಪ್ರವೀಣ್ ಆಲಗುಡಕರ, ಧನಂಜಯ ಕುಲಕರ್ಣಿ ಆಳಂದ, ಉದಯ ಪೂಜಾರಿ ಗಾಣಗಾಪುರ, ಕಮಲಾಕರ ಕುಲಕರ್ಣಿ, ಮುಕುಂದ ದೇಶಪಾಂಡೆ ಸೇಡಂ, ಶಂಕರ್ ಸೋಮಯಾಜಿ ಶಹಾಬಾದ, ರಾಮರಾವ್ ಮೂಡಾ ಚಿಂಚೋಳಿ, ವೆಂಕಟೇಶ ಕುಲಕರ್ಣಿ ಚಿತ್ತಾಪುರ, ರಮೇಶ ಬಾಬು ವಕೀಲರು ಜೇವರ್ಗಿ, ಖಜಾಂಚಿಗಳಾದ ಲಕ್ಷ್ಮೀಕಾಂತ್ ಶಹಾಪುರ್, ಪ್ರವಕ್ತರಾದ ಮುರಳಿ ಪೂಜಾರಿ ಸೇರಿದಂತೆ ವಿಪ್ರ ಸಮಾಜದ ಇತರೆ ಅನೇಕ ಜನ ಬಾಂಧವರು ಪಾಲ್ಗೊಂಡಿದ್ದರು. ವ್ಯಾಸರಾಜ ಸಂತೇಕೆಲ್ಲೂರ ಹಾಗೂ ಶ್ರೀಮತಿ ಜ್ಯೋತ್ಸ್ನಾ ಹೆರೂರ ನಿರೂಪಿಸಿದರು. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಕಲಬುರಗಿ ಜಿಲ್ಲೆಯ ಶಾಖೆಯ ಉದ್ಘಾಟನೆ ಸ್ವಲ್ಪ ಏನೋ ವಿಚಿತ್ರ ಅನ್ನಿಸ್ತಾ ಇದೆ. ಆಲ್ರೆಡಿ ಕಲಬುರಗಿಯಲ್ಲಿಯೇ ಸಾಕಷ್ಟು ಸಂಘಟನೆಗಳಿವೆ, ಯಾಕಪ್ಪ ಅವರು ಯಾರೋ ಪುಣಾದಿಂದ ಅಥವಾ ಎಲ್ಲೋ ಬೆಂಗಳೂರಿನಿಂದ ಯಾರೋ ಬಂದು ಇಲ್ಲಿ ಸಂಘಟನೆ ಮಾಡಬೇಕು? ಎಲ್ಲಿಯವರೆಗೆ ನಮಗೆ ಸಂಘಟನೆಗಳಲ್ಲಿಯ ಪ್ರಕಾರಗಳು ತಿಳಿಯಲು ಅಲ್ಲಿಯವರೆಗೆ ಈ ಪ್ರಕಾರ ಪ್ರಶ್ನೆಗಳು ಸಹಜವಾಗಿದೆ. ಸಂಘಟನೆಗಳಲ್ಲಿ ಪ್ರಕಾರ ಅಂದ್ರೆ ಏನು? ಇದು ಒಂದು ನಮಗೆ ಹೊಸ ಪ್ರಶ್ನೆ. ಸಂಘಟನೆ ಗೊತ್ತು, ಸಂಘಟನೆಗಳಲ್ಲಿ ಪ್ರಕಾರ ಅಂದ್ರೆ ಏನು? ಸಂಘಟನೆಗಳು ಯಾಕಾಗಬೇಕು? ನಿಜವಾಗಲೂ ನಾವು ಬ್ರಾಹ್ಮಣರು ಈ ದೇಶದಲ್ಲಿ ಕೊನೆಗೆ ಹೆಚ್ಚಂತ ಸಮಾಜದವರು, ಎಲ್ಲ ಸಮಾಜದವರು ಸಂಘಟನೆಗಳು ಮಾಡಿದ ನಂತರ ಈಗ ನಾವು ಹೆಚ್ಚೆತ್ತುಕೊಂಡು ನಮ್ಮದೇ ಒಂದು ಸಂಘಟನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಸಂಘಟನೆಗಳಲ್ಲಿ ಪ್ರಕಾರ, ಪ್ರತಿಯೊಂದು ಸಮಾಜಕ್ಕೆ 3 ಪ್ರಕಾರದ ಸಂಘಟನೆಗಳ ಅವಶ್ಯಕತೆ ಇರುತ್ತೆ. ಇದು ಯಾವುದು 3 ಸಂಘಟನೆಗಳ ಪ್ರಕಾರ? ಮೊದಲನೆಯದು ನಮ್ಮದೇ ಆದಂತಹ ಜವಾಬ್ದಾರಿಗಳನ್ನು ಹೇಳಿಕೊಡುವಂತಹ ಒಂದು ಸಂಘಟನೆ. ಇವಿಷ್ಟು ಇಂದಿನ ನಮ್ಮ ಸುದ್ದಿ ಸಮಯ. ಸ್ಥಳ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಆಳಂದ ರೋಡ್, ಕಲಬುರಗಿ. ಮತ್ತು ಸನ್ರೈಸ್ ಆಸ್ಪತ್ರೆ ಸದಾ ನಿಮ್ಮ ಕಾಳಜಿ ವಹಿಸುತ್ತದೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಕ್ರಿಟಿಕಲ್ ಕೇರ್ ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಸನ್ರೈಸ್ ಆಸ್ಪತ್ರೆ.